ಕುಂದಾ ನಗರಿಯ ತಾಲೂಕುಗಳನ್ನು ಬಿಡದೆ ಕಾಡುತ್ತಿರುವ ಭೀಕರ ಬರ ಕುಡಿಯಲು ಹನಿ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕೂಲಿ ಕೆಲಸವಿಲ್ಲದೆ ಒಂದೆಡೆ ಗೂಳೆ ಹೋಗುತ್ತಿರುವ ಗ್ರಾಮಸ್ಥರು ಸಂಕಷ್ಟದಲ್ಲಿ ಕಾಲ ಕಳೆಯುತ್ತಿರುವ ಬಡ ರೈತರಿಗೆ ಆಸರೆಯಾಗಬೇಕಿದ್ದ ತಾಲೂಕಾ ಪಶು ವೈದ್ಯಾಧಿಕಾರಿಯೊಬ್ಬ ತನ್ನ ಬೇಜವಾಬ್ದಾರಿತನವನ್ನು ಮೆರೆದಿದ್ದಾನೆ. ರಾಯಭಾಗನ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಚಿನ್ ಸೌದಲ್ಗಿ ಆಸ್ಪತ್ರೆಗೆ ಬಂದ ಜಾನುವಾರುಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದೆ ಶೋಕಿ ಮಾಡುತ್ತಿರುವ ವಿಡಿಯೋಗಳು ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ರೈತರು ತಮ್ಮ ರೋಗ ಪೀಡಿತ ಜಾನುವಾರುಗಳೊಂದಿಗೆ ಬೆಳಗ್ಗೆ 9 ಗಂಟೆಯಿಂದ ಆಸ್ಪತ್ರೆ ಎದುರು ಕಾದು ಕುಳಿತರು ಚಿಕಿತ್ಸೆ ನೀಡಲು ಯಾರೂ ದಿಕ್ಕಿಲ್ಲದಂತಾಗಿದೆ. ಮಧ್ಯಾಹ್ನದವರೆಗೆ ಕಾದು ಕುಳಿತ ರೈತರು ವೈದ್ಯನ ದಾರಿ ಕಾದು ಮರಳಿ ಮನೆಗೆ ಹೋಗುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯ. ಮೊನ್ನೆ ನಡೆದ ಚಿಂಚಲಿ ಶ್ರೀ ಮಾಯಕ್ಕದೇವಿ ಜಾತ್ರೆಯಲ್ಲಿ ದನಗಳ ಭವ್ಯ ಪ್ರದರ್ಶನದಲ್ಲಿ ನೆರೆಗೆ ಮಹಾರಾಷ್ಟ್ರದ ವೈದ್ಯರು ಬಂದು ದನಗಳ ಕಾಳಜಿ ಕೇಂದ್ರ ವ್ಯವಸ್ಥೆ ಕಲ್ಪಿಸಿ ಸೇವೆ ಸಲ್ಲಿಸಿದರು. ಈ ಮಹಾಶಯ ಸರ್ಕಾರಿ ಸಂಬಳವಿದ್ದರೂ ರಜೆ ತೆಗೆದುಕೊಂಡು ಮದ್ಯ ಮಾರಾಟ ಕೆಲಸದಲ್ಲಿ ತೊಡಗಿರುವ ವಿಡಿಯೋ ಸದ್ಯಕ್ಕೆ ಎಲ್ಲೆಡೆ ವೈರಲ್ ಆಗ್ತಿದೆ. ಜಿಲ್ಲಾಧಿಕಾರಿಗಳು ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಬೆಳಗಾವಿ ನಾಡದ್ರೋಹಿ ಎಂಇಎಸ್ ಮುಖಂಡ ಶುಭಂ ಚಳಕೆ ಅರೆಸ್ಟ್. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಗಡಿ ಭಾಷೆ ನೆಲ ಜಲ ವಿಚಾರ ಮುಂದೆ ಇಟ್ಟುಕೊಂಡು ಭಾಷೆ ವೈಷಮ್ಯದ ವಿಷ ಬೀಜ ಬಿತ್ತುತ್ತಿದ್ದ ಎಂಎಸ್ ಮುಖಂಡರಿಗೆ ಬೆಳಗಾವಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಶಾಂತವಾಗಿದ್ದ ಬೆಳಗಾವಿಯಲ್ಲಿ ಕಿರಿಕ್ ಮಾಡಿ ಮುಗ್ಧ ಮರಾಠಿಗರನ್ನು ಪ್ರಚೋದಿಸಿ ಭಾಷಾ ವೈಷಮ್ಯ ಬಿತ್ತಿ ರಾಜಕೀಯ ಬೆಳೆ ಬೆಳೆಸಿಕೊಳ್ಳುತ್ತಿರುವ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಅಪೇಕ್ಷಾರ್ಹ ವಿಡಿಯೋ ಹರಿಬಿಟ್ಟ ಎಂಎಸ್ ಮುಖಂಡ ಶುಭಂ ಚಳಕೆನನ್ನು ಮಾಳ್ಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ಕುಸ್ತಿಪಟು ಜೈ ಮಹಾರಾಷ್ಟ್ರ ಎಂದ ಘೋಷಣೆ ಕೂಗುವ ವೇಳೆ ಜೈ ಮಹಾರಾಷ್ಟ್ರ ಘೋಷಣೆಗೆ ವಿರೋಧಿಸಿ ಜೈ ಕರ್ನಾಟಕ ಎಂದು ಘೋಷಣೆ ಕೂಗಿದ್ದ ಮಹಾರಾಷ್ಟ್ರ ಉದ್ಯಮಿ ಕಾರ್ಖಾನೆ ಗೋಡೆ ಮೇಲೆ ಜೈ ಮಹಾರಾಷ್ಟ್ರ ಎಂದು ಬರ ಬರೆದು ಪುಂಡಾಟ ನಡೆಸಿದ್ರು. ನಾಡ ವಿರೋಧಿ ಹೇಳಿಕೆ ನೀಡಿದ್ದ ಶುಭಂ ಸೆಳ್ಕೆನನ್ನು ಅರೆಸ್ಟ್ ಮಾಡಿ ಪುಂಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಚುನಾವಣೆ ಬಂದಾಗೊಮ್ಮೆ ಒಂದಿಲ್ಲೊಂದು ವಿಚಾರ ಮುಂದೆ ಇಟ್ಕೊಂಡು ಖ್ಯಾತಿ ತೆಗೆಯುತ್ತಾ ಬಂದಿರುವ ಶುಭಂಗೆ ಕರ್ನಾಟಕದ ಪೊಲೀಸ್ ಪವರ್ ತೋರಿಸಿದ್ದಾರೆ. ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನು ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಪೋಡ್ಕಾಸ್ಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನು ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ.